ನಮಸ್ಕಾರ, ಅನುಸ್ ಪಾಕಶಾಲೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ತರಕಾರಿ ಸಾಗು ಅಥವಾ ವೆಜಿಟೇಬಲ್ ಸಾಗು ಹೇಗೆ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಾನು ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸದೆ ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ಯಾವುದೇ ಮಸಾಲೆಗಳು ಜಾಸ್ತಿ ಇಲ್ಲ. ಸ್ವಲ್ಪ ದಿನದ ಹಿಂದೆ ನಾನು ಸೆಟ್ ದೋಸೆ ವಿಡಿಯೋ ಹಾಕಿದ್ದೆ, ಅದಕ್ಕೆ ತುಂಬ ಜನ ಸಾಗು ಹೇಗೆ ಮಾಡು ಅಂತ ಕೇಳಿದರು. ಅದರಿಂದ ಇವತ್ತು ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇದನ್ನು ಮಾಡಿ ನೋಡಿ, ಮತ್ತು ನಿಮ್ಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಸಾಗು ಹೇಗೆ ಮಾಡೋದು, ಅದಕ್ಕೆ ಬೇಕಾಗಿರೋ ಪದಾರ್ಥಗಳೇನಂತ ನೋಡೋಣ. ತರಕಾರಿ ಸಾಗು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳು, ನಾನಿಲ್ಲಿ ತರಕಾರಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ, ನೀವು ಯಾವ್ದು ಬೇಕಾದ್ರೂ ತೊಗೊಳ್ಬೋದು. ನಾನಿಲ್ಲಿ ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ನಾನು ಬಟಾಣಿ, ಸ್ವಲ್ಪ ಇದ್ಕದ ಬೇಳೆ ಕಾಳು, ಬೀನ್ಸು, ಹೂಕೋಸು, ಚಪ್ರದವರೆಕಾಯಿ, ಕ್ಯಾರೆಟು, ಮತ್ತು ಇಲ್ಲಿ ಆಲೂಗಡ್ಡೆ ಸಹ ಕಪ್ಪಾಗತ್ತೆ ಅಂತ ನೆನೆಸಿಟ್ಕೊಂಡಿದ್ದೀನಿ. ನೀವು ಮಿಕ್ಸ್ ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ತೊಗೊಳ್ಳಿ, ಗಿಡ್ಡೆಕೋಸು ಬೇಕಾದರೂ ಹಾಕ್ಕೊಳ್ಬೋದು. ಮಿಕ್ಸ್ ತರಕಾರಿ ನಿಮಗೆ ಯಾವ್ದು ಇಷ್ಟ ಆಗುತ್ತೋ, ನಿಮ್ಮ ಮನೇಲಿ ಏನು ಅವೈಲೇಬಲ್ ಇದೆಯೋ ಅದನ್ನು ತೊಗೊಳ್ಳಿ. ಸೊ ನಾನು ಮಿಕ್ಸ್ ತರಕಾರಿ ತೊಗೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ ಕಾಯಿ ತುರಿ, ಒಂದು ಅರ್ಧ ಚಮಚ ಅರಿಶಿನ ಪುಡಿ, ಒಂದು ಕಾಲು ಚಮಚ ಅಚ್ಚಕಾರದ ಪುಡಿ, ಸ್ವಲ್ಪ ಕೊತ್ತಂಬರಿ, ಒಂದು ಐದಾರು ಕ್ಯಾಶ್ಯೂನೆಟ್ಟು, ಒಂದು ಅರ್ಧ ಚಮಚ ಜೀರಿಗೆ, ಒಂದೆರಡು ಚಕ್ಕೆ, ಬರೀ ಚಕ್ಕೆ ಲವಂಗ ಇಲ್ಲ, ಬರೀ ಚಕ್ಕೆ, ಸ್ವಲ್ಪ ಶುಂಠಿ ಒಂದು ಸಣ್ಣ ಒಂದು ಇಂಚಿನಷ್ಟು ಶುಂಠಿ, ನಾನಿಲ್ಲಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ, ಮತ್ತು ಸ್ವಲ್ಪ ಖಾರದ ಪುಡಿ ಸೇರಿಸ್ಕೊಳ್ತೀನಿ. ಖಾರದ ಅನುಗುಣವಾಗಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಮತ್ತು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟು ಪದಾರ್ಥ ಬೇಕಾಗುತ್ತೆ. ಮೊದಲಿಗೆ ನಾನು ತರಕಾರಿ ಬೇಯಿಸ್ಕೊಳ್ತೀನಿ, ಬನ್ನಿ ನೋಡೋಣ. ಈಗ ನಾನು ಮೊದಲಿಗೆ ಸಾಗು ಮಾಡೋದಕ್ಕೆ ತರಕಾರಿ ಬೇಯಿಸ್ಕೊಳ್ತೀನಿ. ಸೊ ಒಂದು ಸಣ್ಣ ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ನೀರು ಕಾಯೋದಕ್ಕೆ ಇಟ್ಟಿದ್ದೀನಿ. ಮಿಕ್ಸ್ ತರಕಾರಿ ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಈಗ ಇದಕ್ಕೆ ಹಾಕ್ಕೊಳ್ತೀನಿ. ಮತ್ತು ಆಲೂಗಡ್ಡೆ ಅದು ಕಪ್ಪಾಗತ್ತೆ ಅಂತ ನೀರಲ್ಲಿ ನೆನೆಸಿಟ್ಟಿದ್ದೆ. ಈಗ ಇದು ತರಕಾರಿ ಬೇಯೋದಕ್ಕೆ ಉಪ್ಪು ಹಾಕ್ಕೊಳ್ತೀನಿ. ತರಕಾರಿ ಬೇಯೋದಕ್ಕೆ ಮಾತ್ರ ಹಾಕ್ಕೊಳ್ಳಿ, ಆಮೇಲೆ ಬೇಕಾದರೆ ಸಾಗು ಮಸಾಲ ಹಾಕ್ಕೊಳ್ತೀವಲ್ಲ, ಆವಾಗ ನೋಡಿಕೊಂಡು ಹಾಕ್ಕೊಂಡ್ರಾಗತ್ತೆ. ಇದನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡರಿಂದ ಮೂರು ಸಿಟಿ ಆದರೂ ಆಯಿತು, ಜಾಸ್ತಿ ಬೇಡ. ಯಾಕಂದ್ರೆ ಒಂದು ಮಸಾಲೆಲ್ಲ ಒಂಚೂರು ಕುದಿಸ್ಕೊಳ್ತೀನಲ್ಲ, ಒಂದೆರಡು ಸಿಟಿ ಕೂಗಿಸ್ಕೊಳ್ತೀನಿ. ಈಗ ಮಸಾಲ ಸಾಗುಗೆ ಒಂದು ಮಸಾಲ ಮಾಡ್ಕೊಳ್ತೀನಿ, ಅದೇ ಒಂದಕ್ಕೆ ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ. ಇದು ನಾನು ಕಾಯಿ ಹೇಳಿದ್ನಲ್ಲ ಅರ್ಧ ಕಪ್ಪು, ಆ ಕಾಯಿ ಸೇರಿಸ್ಕೊಳ್ತೀನಿ. ಇದಕ್ಕೆ ಹಸಿಮೆಣಸಿನ್ಕಾಯಿ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ, ಶುಂಠಿ, ಚಕ್ಕೆ, ಜೀರಿಗೆ, ಮತ್ತು ಇದು ಗೋಡಂಬಿ ಏನಕ್ಕೆ ಅಂದರೆ ಸ್ವಲ್ಪ ಟೇಸ್ಟು ಬರುತ್ತೆ, ಮತ್ತು ಒಂಚೂರು ಗಟ್ಟಿನೂ ಆಗುತ್ತೆ. ಒಂದು ನಾಲ್ಕರಿಂದ ಐದು ಹಾಕ್ಕೊಳ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಅಚ್ಚಕಾರದ ಪುಡಿ, ನಾನು ಇಷ್ಟು ಪದಾರ್ಥ ಹಾಕ್ಕೊಳ್ತೀನಿ. ಈಗ ಇದನ್ನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ. ಇದನ್ನು ನೋಡಿ, ನಾನು ಎಲ್ಲ ಪದಾರ್ಥಗಳನ್ನ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಈ ಸ್ವಲ್ಪ ಹಸಿ ವಾಸನೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನಾನು ಫಸ್ಟ್ ಹುರ್ಕೊಳ್ತೀನಿ. ಸ್ವಲ್ಪ ನಾನು ಸ್ವಲ್ಪ ಹಸಿ ವಾಸನೆ ಇರುತ್ತೆ, ಮೊದಲೇ ನಾವು ಸ್ವಲ್ಪ ಹಿಂಗೆ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನು ಇದೇ ಜಾರಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಹಾಕ್ಕೊಳ್ತೀನಿ. ಈಗ ಇದನ್ನು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಅದು ಹಸಿ ವಾಸನೆ ಹೋಗೋವರೆಗೂ ನಾನು ಸ್ವಲ್ಪ ಹಿಂಗೆ ಹುರ್ಕೊಳ್ತೀನಿ ಇದನ್ನು. ಯಾಕಂದರೆ ಆಲ್ರೆಡಿ ನಾವು ತರಕಾರಿ ಬೇಯಿಸ್ಕೊಂಡಿದ್ದೀನಲ್ಲ, ಇದೊಂದು ಸ್ವಲ್ಪ ಹಿಂಗೆ ಹುರಿದ್ಬಿಟ್ಟು ಆ ತರಕಾರಿನ ಇದಕ್ಕೆ ಹಾಕ್ಕೊಳ್ತೀನಿ ನಾನು. ಅದಕ್ಕೋಸ್ಕರ ಮೊದಲೇ ಹಿಂಗೆ ಒಂದು ಸ್ವಲ್ಪ ಹುರ್ಕೊ ನೋಡಿ, ಈಗ ಮಸಾಲ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಆ ಹಸಿ ವಾಸನೆ ಎಲ್ಲ ಹೋಗಿದೆ, ಅದು ಸ್ವಲ್ಪ ಗಟ್ಟಿನೂ ಆಗಿದೆ. ಅದು ಈ ರೀತಿ ಹುರಿದಾಕಿದ್ರೆ ಸಾಗು ಸಹ ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಈಗ ನೋಡಿ, ಮಸಾಲ ಎಲ್ಲ ನೀಟಾಗಿ ಅದು ನೀರಿನ ಅಂಶ ಎಲ್ಲ ಹೋಗಿ ಫುಲ್ಲು ಈಗ ಡ್ರೈ ಆಗಿದೆ. ಬಾಣಲಿಗೆ ನಾನೀಗ ಬೇಯಿಸ್ಕೊಂಡಿದ್ದಲ್ಲ ತರಕಾರಿ, ಸೊ ನಾನು ಬೇಯಿಸ್ಕೊಂಡಿರೋ ತರಕಾರಿ ನೀರು ಜೊತೆನೇ ಇದಕ್ಕೆ ಹಾಕ್ಕೊಳ್ತೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಸೇರಿಸಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಾನು ಮಾಡ್ತಾ ಇದ್ದೀನಿ. ಇದನ್ನು ತುಂಬ ಟೇಸ್ಟಿ ಆಗಿರುತ್ತೆ ಸಾಗು, ಯಾವ ಕನ್ಸಿಸ್ಟೆನ್ಸಿಲಿ ಬೇಕು ಅಂತ ನೋಡ್ಕೊಳ್ಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಯಾಕಂದರೆ ಗೋಡಂಬಿ ಹಾಕಿರ್ತೀನಲ್ಲ ಅದು ಸ್ವಲ್ಪ ಥಿಕ್ನೆಸ್ ಬರುತ್ತೆ, ಅದು ಸ್ವಲ್ಪ ತೀರಲ್ಲ. ಇನ್ನೊಂದು ಕಾಲು ಲೋಟದಷ್ಟು ನಾನು ನೀರು ಸೇರಿಸ್ಕೊಳ್ತೀನಿ. ಉಪ್ಪು ನಾವು ತರಕಾರಿ ಬೇಯೋದಕ್ಕೆ ಮಾತ್ರ ಹಾಕಿದ್ದೆ. ಸೊ ಈಗ ಇಲ್ಲಿ ನೋಡ್ಕೊಳ್ಬೋದು ನಿಮಗೆ ಉಪ್ಪಿನಂಶ ಉಪ್ಪು ಬೇಕು ಅಂದರೆ ನಾವೀಗ ಇಲ್ಲಿ ಈ ಹಂತದಲ್ಲಿ ನಾವು ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪು ಬೇಕಾ ಅಂತ. ಸೊ ಇದೊಂದು ಎರಡರಿಂದ ಮೂರು ಕುದಿ ಬರಲಿ ಈಗ, ಯಾಕಂದರೆ ಮಸಾಲನ ನಾವು ಆಲ್ರೆಡಿ ಫ್ರೈ ಮಾಡಿ ಆಗಿದೆ. ಸೊ ದನ್ ತರಕಾರಿ ಸಹ ಬೆಂದಿದೆ, ಈಗ ಒಂದು ಮೂರು ನಾಲ್ಕು ಕುದಿ ಬಂದರೆ ಸಾಕಿದು. ಇದು ಚೆನ್ನಾಗಿ ಕುದ್ದಿದೆ. ನಾನು ಸ್ವಲ್ಪ ಪನ್ನೀರು ಹಾಕ್ಕೊಳ್ತಿದ್ದೀನಿ. ನಾನು ಸಾಗು ಮಾಡ್ತಾ ಇದ್ದಾಗ ನನ್ನ ಮಗಳು ಬಂದು ಸ್ವಲ್ಪ ಪನ್ನೀರು ಹಾಕು ಮಮ್ಮಿ ಅಂತ. ಸೊ ಅವಳು ಪನ್ನೀರು ಅಂದರೆ ತುಂಬ ಇಷ್ಟ.
ಸೊ ಇದು ಹಾಕಿದ್ದೀನಿ, ಇದು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಅದು ಬೇಡ. ಅದು ಪನ್ನೀರ್ ನಾನು ಹಾಗೆ ತೋರಿಸಿಲ್ಲ, ನನ್ನ ಮಗಳಿಗೆ ಇಷ್ಟ ಅಂತ ಒಂದು ಸ್ವಲ್ಪ ಒಂದು 10 ಪೀಸ್ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಬೇಡ. ಅದು ಈಗ ಇದು ಚೆನ್ನಾಗಿ ಕುದ್ದಿದೆ, ಇದನ್ನೀಗ ಪಕ್ಕಕ್ಕೆ ಸರಿಸ್ಕೊಳ್ತೇನೆ. ಈಗ ಒಗ್ಗರಣೆಗೆ ಒಂದು ಸಣ್ಣ ಬಾಣಲಿ ಇಟ್ಟಿದ್ದೀನಿ, ಅದಕ್ಕೆ ಒಂದು ಚಮಚ ಎಣ್ಣೆ, ಎಣ್ಣೆ ಕಾದಿದೆ, ಸ್ವಲ್ಪ ಸಾಸಿವೆ, ಸಾಸಿವೆ ಚಿಟಪಟ ಅಂತ ಇದೆ, ಸ್ವಲ್ಪ ಇಂಗು, ಅದಕ್ಕೆ ಸ್ವಲ್ಪ ಕರಿಬೇವು. ಈಗ ಇದು ಒಗ್ಗರಣೆ ಆಗಿದೆ, ನಾನು ಈಗೇನು ರೆಡಿ ಮಾಡ್ಕೊಂಡಿದ್ದಲ್ಲ ಸಾಗು, ಈಗ ಸಾಗುಗೆ ಅದನ್ನು ಹಾಕೊಳ್ತೀನಿ. ಈಗ ಸಾಗು ರೆಡಿ ಆಗಿದೆ, ಇದನ್ನು ಸರ್ವ್ ಮಾಡ್ತೀನಿ. ಈಗ ವೆಜಿಟೇಬಲ್ ಸಾಗು ರೆಡಿ ಆಗಿದೆ, ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋಂಥ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.